ನಮಸ್ತೆ ದೇವ್ರಗಳ, ಹೊಸ ವಿಷಯದೊಂದಿಗೆ ಬಂದಿದ್ದೇನೆ. ಇದು ವನ್ಯ ಮರದಟ್ಟಿ ಏನಪ್ಪ ಅಂತೇಳಿ, ಇಲ್ಲಿ ಒಂದು ನಿಮಿಷ ದೇವಸ್ಥಾನದ್ದು ಒಂದು ವಿಚಿತ್ರ ಘಟನೆ ಇದೆ, ಹೇಳ್ತೀನಿ ಏನು ಅಂತ. ನಾವು ಒಂದು ನಿಮಿಷ ಇಲ್ಲಿ ಮೆರವಣಿಗೆ ದೇವರು ಇಲ್ಲಿದೆ, ಇನ್ನೊಂದು ಗುಡ್ಡೆ ಬೇರೆ ತೆಗಿದೆ, ಇಲ್ಲಿ ತೋರಿಸ್ಕೊಂಡು ಅಲ್ಲಿಗೆ ಹೋಗ್ಬಿಡ್ತೀನಿ. ಒಂದು ನಿಮಿಷ ವೆಯ್ಟ್ ಮಾಡಿರಿ. ಮೀಸ್ ಚೆನ್ನಾಗಿದೆ ದೇವಸ್ಥಾನ ನೋಡಿದ್ರಾ, ಇದೇ ದೇವಸ್ಥಾನ ಚೆನ್ನಾಗಿ ನಡೆಸ್ತಾರೆ ಎಲ್ಲ. ದೀಪಾವಳಿ ಟೈಮಲ್ಲಿ ಲಕ್ಷ ದೀಪೋತ್ಸವ ಎಲ್ಲ ಮಾಡ್ತಾರೆ. ಒಂದು ನಿಮಿಷ ಹಂಗೆ ರೀ, ಇನ್ನೊಂದು ಜಾಗ ಕರ್ಕೊಂಡು ಹೋಗ್ತೀನಿ. ಇದು ಮೂಲಸ್ಥಾನ ಇದೆಯಲ್ಲ, ಆ ಮೂಲಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ದೇವ್ರುಗಳ ನೋಡಿ, ಅದು ತೋರಿಸೋದ್ನಲ್ಲ, ಅದು ಈಗ ಮೆರವಣಿಗೆ ದೇವ್ರನ್ನ ಇಲ್ಲಿ ತಮ್ಮೊಂದು ಊರಲ್ಲಿ ಹತ್ರದಲ್ಲಿ ಇಟ್ಟಿದ್ದಾರೆ. ಈಗ ಮುಂದೆ ತೋರಿಸ್ತೀನಿ ಮೂಲಸ್ಥಾನ. ಅಲ್ಲೇ ಒಂದು ವಿಚಿತ್ರ ಸಂಗತಿ ಇದೆ, ಹೇಳ್ತೀನಿ ಅಲ್ಲಿ ಹೋದ್ಮೇಲೆ ಅದೇನು ಅಂತಾನೆ. ನೋಡಿರಿ, ಸಂಕತವಾಗಿದೆ ದೇವಸ್ಥಾನ ಇದು. ಏನಪ್ಪ ಅಂತಂದರೆ, ಲೆಕ್ಕೇನಹಳ್ಳಿ ಅಂತೇಳಿ ಇಲ್ಲಿ ಹೊಯ್ಸಳ ಕಟ್ಟೆಯಿಂದ ಮುಂದೆ ಬಂದರೆ ಸಿಗುತ್ತೆ ಬಡ್ಕೆಗುಳ್ಳು ರೋಡ್. ಇದು ಈ ರೋಡಲ್ಲಿ ಹೋಗಿ ರೈಟ್ ತೊಗೋಬೇಕು. ಇಲ್ಲಿ ರೈಟ್ ತೊಗೊಂಡ್ರೆ ಸೀದಾ ದೇವಸ್ಥಾನ ಹೋಗೋ ರೋಡ್ ಇದೆ. ಈ ದೇವಸ್ಥಾನ ಮೆರವಣಿಗೆ ದೇವಸ್ಥಾನ ಇದೆಯಲ್ಲ, ಅಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ ಆ ಮೂಲಸ್ಥಾನಕ್ಕೆ. ಮೂಲಸ್ಥಾನ ಚೆನ್ನಾಗಿದೆ, ಅಲ್ಲೆಲ್ಲ ದೊಡ್ಡದಾಗೆ ತೋರಿಸ್ತೀನಿ ನೋಡ್ರಿ. ನಿಮ್ಮ ಗೋಪಣ್ಣ ಅಂತ. ನಮಸ್ತೆ ದೇವ್ರಗಳ, ಮರಿಬೇಡ್ರಿ, ನಿಮಗೆ ನಾನು ಹೇಳಿ ಹೇಳಿ ಸಾಕಾಗ್ಬಿಟ್ಟೈತೆ. ಮಿಸ್ಟರ್ ಲೋಕಲ್ 06 ಅಂತ ಇದೆ, ಫಾಲೋ ಮಾಡಿರಿ. ನಮಗೂ ನೆಕ್ಸ್ಟು ಏನನ್ನ ಒಂದು ವೀಡಿಯೋ ಮಾಡಬೇಕು ಅಂದರೆ ಹುಮ್ಮಸ್ಸಿರುತ್ತೆ. 5 MB ನೆಟ್ ಖರ್ಚಾಗಲ್ಲಪ್ಪ ಒಂದು ಫಾಲೋ ಬಟನ್ ಒತ್ತಕ್ಕೆ. ಇಲ್ಲಿ ರೋಡು ಸರಿ ಇಲ್ಲ ಆಲ್ಮೋಸ್ಟ್ ಆಲು, ಮಳೆ ಬಂದಾಗ ಮಾತ್ರ ಮಾಮೂಲಿ ಚೆನ್ನಾಗಿರುತ್ತೆ, ಓಡಾಡ್ಬೋದು, ತೊಂದರೆ ಇಲ್ಲ. ನೋಡಿ ಎಲ್ಲೆಲ್ಲ ಮನೆ ಕಟ್ಟಿದ್ದಾರೆ ಅಂತ. ಅದು ಭೂತಪ್ಪ ದೇವಸ್ಥಾನ, ಕುದುರಳ್ಳಿ ಭೂತಪ್ಪ ಅಂತೇಳಿ. ಇಲ್ಲಿ ಒಪ್ಪಿದೆ, ಇದೊಂದು ಒಪ್ಪು ದಾಟಿದ್ರೆ ನೆಕ್ಸ್ಟು ದೇವಸ್ಥಾನನೇ. ನೋಡಿದ್ರೆ ಸ್ನೇಹಿತರೆ, ಇಲ್ಲಿ ಬಂದು ಲೆಫ್ಟ್ ತೊಗೊಂಡ್ರೆ ದೇವಸ್ಥಾನ ಸಿಗುತ್ತೆ. ನೋಡಿರಿ ಇಲ್ಲಿ ತೋರಿಸ್ತೀನಿ ದೇವಸ್ಥಾನ ಎಲ್ಲಿದೆ ಅಂತ. ಅಲ್ಲಿ ಕಾಣಿಸ್ತಿದೆಯಲ್ಲ ದೊಡ್ಡದೊಂದು ಮರ ಅಲ್ಲಿದೆ. ಇದು ಚಿನ್ನಹಳ್ಳಿ ತಾಲೂಕು ಉಳಿಯಾರು ಹೋಬಳಿ ಹೊಯ್ಸಲಕಟ್ಟೆ ಪೋಸ್ಟು. ಬಂದೇ ಬಿಟ್ವಿ ಸ್ನೇಹಿತರೆ, ಬನ್ನಿ ತೋರಿಸ್ತೀನಿ. ಹಿಂದಿನ ಕಾಲದಿಂದನೂ ಇದೆ ಸ್ನೇಹಿತರೆ ದೇವಸ್ಥಾನ ಇದು. ನಾನು ಸಣ್ಣ ಹುಡುಗನಿಂದನೂ ನೋಡಿದ್ದೀನಿ ನಾನು, ನನಗೆ ಗೊತ್ತೇ ಇಲ್ಲ ಯಾವಾಗೆಲ್ಲ ದೇವಸ್ಥಾನ ಐತೆ ಅಂತ. ಆದರೆ ಇದ್ರ ಬಗ್ಗೆ ಒಂದು ಮಾಹಿತಿ ಇದೆ, ಹೇಳ್ತೀನಿ ಕೇಳಿ ನೋಡಿ. ಎಷ್ಟು ದೊಡ್ಡ ದೊಡ್ಡ ಮರಗಳು, ಅದು ದೇವಸ್ಥಾನ ಇದೆ ಇಲ್ಲಿ. ಇದು ಇದನ್ನು ಪೂಜೆ ಮಾಡ್ತಕ್ಕಂಥವರು ಯಾದವ ಶ್ರೇಷ್ಠ ಶ್ರೀಕೃಷ್ಣನ ಅನುಯಾಯಿಗಳಾದ ಯಾದವರು ಇದಕ್ಕೆ ಪೂಜೆ ಮಾಡೋವಂಥವ್ರು. ಚೆನ್ನಾಗೇ ನಡೆಸ್ತಾರೆ ನೋಡಿದ್ರ ಇದೇ ದೇವಸ್ಥಾನ. ಇದು ಗದ್ದಿಗೆ ಅಂತ ಹೇಳ್ತಾರೆ ವನ್ಯಮರುದೀರಪ್ಪ ಸ್ವಾಮಿ ಗುಡ್ಡೆ ಅಂತ ಅಂತಾರೆ, ವನ್ಯಮರುದೀರಪ್ಪನ ಗುಡ್ಡೆ ಅಂತ. ನೋಡಿ ಹಿಂದಿನ ಕಾಲದಲ್ಲಿ ಯಾವ ಥರ ಮಾಡಿದ್ದಾರೆ ಅವ್ನು, ಇವನ್ನೆಲ್ಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಹಿಂದಿನ ಕಾಲದ್ದು ಅಂತಾನೆ. ದೊಡ್ಡ ದೊಡ್ಡ ಮರ ನೋಡಿ, ಅದೆಲ್ಲ ಹಳೆ ಕೆಳಗಡೆ ಬಿದ್ದಿರೋ ಮರ ಎಲ್ಲ, ಅದು ಹಿಂದಿನ ಕಾಲದ್ದು, ಮುಂಚೆ 100 ವರ್ಷಗಳಿಂದನೂ ಇದೆ ಮರ. ನೋಡಿ ಮರ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಎಷ್ಟು ವರ್ಷದಿಂದ ಇರ್ಬೋದು ಈ ಮರ ಅಂತೇಳಿ. ಇಲ್ಲಿ ಇನ್ನೊಂದು ಏನು ಗೊತ್ತಾ, ವಿಶೇಷ ಪ್ರತೀತಿ ಇದು, ಇದನ್ನು ಹೇಳ್ತೀನಿ ಅಂತ ಅಂದಲ್ಲ, ಇದೇ ಇಂಪಾರ್ಟೆಂಟ್. ಇಲ್ಲಿ ಸೋಮವಾರ ದಿನ ಇಲ್ಲಿ ಪೂಜೆ ನಡೆಯುತ್ತೆ, ಆದರೆ ಇಲ್ಲಿ ಉರಿಯುವ ದೀಪ ಮಾತ್ರ ಎಳನೀರಿನಿಂದ ಉರಿಯುತ್ತೆ. ಎಳನೀರು ಗೊತ್ತಲ್ಲ, ಕಾಯಿ ತೆಂಗಿನಕಾಯಿ ಎಳ್ನೀರು ಬಿಟ್ಟು ಹಚ್ಚುತ್ತಾರೆ ದೀಪನ, ಎಣ್ಣೆ ಪಣ್ಣೆ ಏನೂ ಹಾಕಲ್ಲ ಅದರೊಳಗಡೆ, ಆದರೂ ದೀಪ ಉರಿಯುತ್ತೆ. ಇಷ್ಟು ಸತ್ಯ ಇದೆ ಇಲ್ಲಿ. ಹಂಗಾಗಿ ಇಲ್ಲಿ ಬಂದು ಏನೇ ಅಂದ್ಕೊಂಡ್ರು ಆಗುತ್ತೆ, ದಯವಿಟ್ಟು ಬನ್ನಿ. ಎಳ್ನೀರಲ್ಲಿ ದೀಪ ಉರಿಯುತ್ತೆ ಅಂದರೆ ಯೋಚನೆ ಮಾಡಿ ನೀವೇ. ಸೋಮವಾರದಿಂದ ಬಂದು ಒಂದ್ಸರಿ ನೋಡಿ, ನೀವು ಒಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ಆಯಿತು ಸ್ನೇಹಿತರೆ, ಮಿಸ್ಟರ್ ಲೋಕಲ್ 06 ಅಂತ ಇದೆ, ಪೇಜ್ ಫಾಲೋ ಮಾಡಿ. ಇನ್ನಷ್ಟು ಮತ್ತಷ್ಟು ಸುದ್ದಿಗಳೊಡನೆ ಮರಳುತ್ತೇನೆ, ದಯವಿಟ್ಟು ಸ್ನೇಹಿತರೆ ಫಾಲೋ ಮಾಡಿ ಪೇಜು.